ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮತ್ತೆ ಜೋರಾಗ್ತಾ ಇದೆ ಮಂಡ್ಯ ರಾಜಕೀಯ. ಮಂಡ್ಯದಲ್ಲಿ ಮತ್ತೆ ಸ್ವಾಭಿಮಾನ ಮುನ್ನೆಲೆಗೆ ಬರ್ತಾ ಇದೆ. ಕುಮಾರಸ್ವಾಮಿ ಹೆಸರೇಳದೆ ಬಿಜೆಪಿ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. ಮಂಡ್ಯ ರಾಜಕೀಯ ಯಾವಾಗಲೂ ಕೂಡ ರಂಗ ಇರುತ್ತೆ. ಇವತ್ತು ಕೆಲವರು ಬಿಜೆಪಿಗೆ ಸೇರುತ್ತೆ. ಅವರು ಸೇರ್ಪಡೆಯ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ವಿರುದ್ಧ ಹರಿಯಾಗಿದ್ದಾರೆ. ಸ್ವಾಭಿಮಾನ ಹೆಸರಲ್ಲಿ ಅಶ್ವಥ್ ನಾರಾಯಣ ಟಾಂಗ್ ಕೊಟ್ಟಿರೋದು. ಮಂಡ್ಯದಲ್ಲಿ ಸ್ವಾರ್ಥ ರಾಜಕಾರಣ ಮಾಡ್ತಾ ಇದ್ದಾರೆ. ಜನ ಗೆಲ್ಲಿಸೋದು ಸ್ವಾಭಿಮಾನಕ್ಕೆ ಮಾತ್ರ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮಂಡ್ಯದ ಸ್ವಾರ್ಥ ರಾಜಕಾರಣಕ್ಕೆ ಪಾಠ ಕಲಿಸಬೇಕು. ನಾವು ಸ್ವಾಭಿಮಾನದ ಪ್ರತೀಕವಾಗಿ ನಿಲ್ಲಬೇಕು. ಕುಮಾರಸ್ವಾಮಿ ಹೆಸರೇಳದೆ ಸಚಿವ ಅಶ್ವಥ್ ನಾರಾಯಣ ಟೀಕೆ ಮಾಡಿರುವಂಥದ್ದು. ಯಾಕಂದ್ರೆ ಯಾವಾಗಲೂ ಕೂಡ ಅವರು ಆಲ್ಮೋಸ್ಟ್ ಡಿ ಕೆ ಶಿವಕುಮಾರ್ ಅವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾನೆ ಬರ್ತಾ ಇದ್ದಾರೆ. ಅದನ್ನ ಮುಂದುವರಿಸಿದ್ದಾರೆ. ಇವತ್ತು ಮಂಡ್ಯದ ಕೆಲವು ನಾಯಕರು ಬಿಜೆಪಿ ಸೇರ್ಪಡೆ ಆದಂತಹ ಸಂದರ್ಭದಲ್ಲಿ ಮಾತನಾಡಿರುವಂತದ್ದು ಇದು. ಪ್ರತಿಯೊಬ್ಬರು ನೀವು ಸ್ವಾಭಿಮಾನದಿಂದ ಮಂಡ್ಯದವರು ಅಂದ್ರೆ ಸ್ವಾಭಿಮಾನದ ಪ್ರತೀಕ. ನಿಮ್ಮ ಸ್ವಾಭಿಮಾನದಿಂದ ನಿಮ್ಮ ಭಾವನೆಯ ಪೂರ್ವಕವಾಗಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇರುವಂತ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಈ ಪಕ್ಷವನ್ನ ಬಲವಾಗಿ ನಂಬಿ ನಮ್ಮೆಲ್ಲರ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಪೂರಕವಾಗಿರೋದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಇವತ್ತು ನಮ್ಮ ಪಕ್ಷದ ಆಶ್ರಯದಲ್ಲಿ ಎಲ್ಲರೂ ಕೈ ಜೋಡಿಸಿ ಇವತ್ತು ಸಂಪೂರ್ಣವಾಗಿ ನಿಶ್ಚಯ ಮಾಡಿ ತುಷ್ಟೀಕರಣದ ರಾಜಕಾರಣ ಮಾಡುತ್ತಿರುವಂತಹ ಓಲೈಸಿಕೊಳ್ಳುವಂತಹ ರಾಜಕಾರಣವನ್ನು ಮಾಡಿ ಇಡೀ ಸಮಾಜವನ್ನ ಬಲಿಕೊಟ್ಟಂತ ಎರಡೂ ಪಕ್ಷಕ್ಕೂ ಪಾಠವನ್ನು ಕಲಿಸಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷ ಅಂದ್ರೆ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ಕೈ ಜೋಡಿಸಿ ಪ್ರತಿಯೊಬ್ಬರು ಇವತ್ತು ಪಣ ತೊಟ್ಟು ನಿಲ್ಲಬೇಕು. ಪ್ರತಿಯೊಬ್ಬರು ಪಣ ತೊಟ್ಟು ನಿಲ್ಲಬೇಕು. ಏಳು ಕ್ಷೇತ್ರದಲ್ಲೂ ಏಳಕ್ಕೆ ಏಳು, ಪಾರ್ಲಿಮೆಂಟ್ರಿ ಬಂದ್ರೆ ಎಂಟು. ನೋಡಿದಿರಲ್ವ ಹೆಂಗೆ ಎಂಟು ಕ್ಷೇತ್ರದಲ್ಲೂ ಎಂ ಎಲ್ ಎ ಇದ್ರು, ಎಂ ಪಿ ಇದ್ರು, ಎಂ ಎಲ್ ಸಿ ಇದ್ರು, ಮುಖ್ಯಮಂತ್ರಿ ಇದ್ರು. ಜನ ಏನ್ ಮಾಡಿದ್ರು ಎಂ ಪಿ ಎಲೆಕ್ಷನ್ ಅಲ್ಲಿ ಏನ್ ಮಾಡಿದ್ರು ಅವರಿಗೆ? ಹಾಗಾಗಿ ಏನ್ ದುಡ್ಡು ಖರ್ಚು ಮಾಡಿದ್ರು ಏನ್ ವರ್ಕ್ ಆಗಲ್ಲ. ಯಾವ ರೀತಿ ಹೇಗ್ ಬೇಕಾದ್ರೆ ಜನ ಬದಲಾಯಿಸ್ತಾರೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಸಾಕ್ಷಿಯಾಗಿದೆ. ಹಾಗಾಗಿ ನಿಮ್ ಜೊತೆ ಇರ್ತೀವಿ, ನಿಮ್ಗೆಲ್ಲ ಸಹಕಾರ ಕೊಡ್ತೀವಿ. ನಿಮ್ಮ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ನಮ್ಮ ಪಕ್ಷವನ್ನ ಜೈಬೇರಿ ಪಡೆಯೋ ರೀತಿಯಲ್ಲಿ ಮಂಡ್ಯದಲ್ಲಿ ಏಳಕ್ಕೆ ಏಳು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು. ಆ ರೀತಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ನಿಮ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ.